ಅನುಸಂಧಾನ ಮತ್ತು ಅನುಷ್ಠಾನ. ಓಕೆ, ಬೇರೆ ಬೇರೆ ಪ್ರಶ್ನೆಗಳು. ಮೊದಲು ಅನುಸಂಧಾನ ಮತ್ತು ಅನುಷ್ಠಾನಕ್ಕೆ ವ್ಯತ್ಯಾಸ ಏನು ಅಂತ. ಅನುಸಂಧಾನ ಅಂದರೆ ಯಾವುದೇ ಒಂದು ದೇವತೆಯ ಬಗ್ಗೆ, ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಚಿಂತನೆ ಮಾಡಬೇಕಾದ ದಾರಿ, ಡೈರೆಕ್ಷನ್. ಓಕೆ, ಈಗ ಉದಾಹರಣೆಗೆ ನಾನು ಹೇಳ್ತೇನೆ. ಉದಾಹರಣೆಗೆ ದಸರಾ ಹಬ್ಬನೇ ತಗೊಳ್ಳೋಣ. ಒಂಬತ್ತು, ನೀವು ಎರಡು ಪ್ರಶ್ನೆ ಕೇಳಿದ್ರಿ, ಎರಡಕ್ಕೂ ಒಂದೇ ಕಂಬೈನ್ ಉತ್ತರ ಕೊಡ್ತಿದ್ದೇನೆ. ಅನುಸಂಧಾನ ದೇವರ, ಭಗವಂತನ ಬಗ್ಗೆ ಹೇಗೆ ಚಿಂತನೆ ಮಾಡಬೇಕು ಅಂತ, ಆ ಭಗವಂತನ ನನಗೆ ಹೇಗೆ ಸಂಬಂಧ ಕಲ್ಪಿಸಬೇಕು ಅಂತ, ಅದಕ್ಕೆ ಅನುಸಂಧಾನ ಅಂತ ಹೇಳಿ. ಕಲ್ಪನೆ ಸಂಬಂಧದ ಸಂಬಂಧದ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಸಂಧಾನ ಅಂತ ಹೇಳೋದು ಅಲ್ವಾ. ಭಗವಂತನಿಗೆ ನಮ್ಗೆ ಸಂಬಂಧ ಇದೆಯಾ, ಅದು ಯಾವ ರೀತಿಯ ಸಂಬಂಧ, ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಅನುಸಂಧಾನ ಅಂತ ಹೇಳೋದು. ತಿಳ್ಕೊಂಡು ಮಾಡುವ ಪೂಜೆಗೆ, ಕಾರ್ಯಕ್ರಮಕ್ಕೆ ಅನುಷ್ಠಾನ ಅಂತ ಹೇಳೋದು. ಜಪ ಮಾಡ್ಬೋದು, ಪೂಜೆ ಮಾಡ್ಬೋದು. ಮೊದಲು ತಿಳಿದುಕೊಳ್ಳುವಿಕೆ, ಚಿಂತನೆ ಮಾಡೋ ಪದ್ಧತಿ, ಆ ಚಿಂತನೆ ಮಾಡೋದಕ್ಕೆ ಅನುಸಂಧಾನ ಅಂತ ಹೇಳೋದು. ಅನುಸಂಧಾನ ಇಲ್ಲದಿದ್ದರೆ ಅನುಷ್ಠಾನ, ಅನುಸಂಧಾನ ಇಲ್ಲದೆ ಅನುಷ್ಠಾನ, ಕೇವಲ ಯಾಂತ್ರಿಕ, ಮೆಕ್ಯಾನಿಕಲ್. ಆಯಿತಾ, ಬರೀ ಅನುಸಂಧಾನ. ಓಕೆ, ಅದು ಕೂಡ ಅಲ್ಲಿ ತೃಪ್ತಿಸಿರಲ್ಲ ನಮಗೆ. ಅನುಸಂಧಾನ ಆಯಿತು, ಕಡೆಗೆ ಅದನ್ನು ಅನುಷ್ಠಾನ ಮಾಡಿದಾಗ ಅದು ಪೂರ್ಣ ಆಗ್ತದೆ. ಅನುಸಂಧಾನ ಮತ್ತು ಅನುಷ್ಠಾನ ಒಟ್ಟೊಟ್ಟಿಗೆ ಹೋಗ್ತದೆ. ಈಗ ದಸರಾ ಹಬ್ಬದ ಬಗ್ಗೆ ಚಿಂತನೆ ಮಾಡೋಣ ಮತ್ತು ಅನುಸಂಧಾನ ಮಾಡೋಣ. ದಸರಾ ಹಬ್ಬ ನವದುರ್ಗೆಯರು ಅಂತ ಹೇಳ್ತೇವೆ, ಒಂಬತ್ತು ಶಕ್ತಿಯರು. ಆಯಿತಾ, ಇದು ಯಾವುದು, ನವರಾತ್ರಿ, ಒಂಬತ್ತು ರಾತ್ರಿ, ಒಂಬತ್ತು ಶಕ್ತಿ. ಸೊ ಅನುಷ್ಠಾನ ಏನು ಮಾಡ್ತೀರಿ ನೀವು, ಯಾವ ಅನುಷ್ಠಾನ ಮಾಡ್ತೀರಿ ಇಲ್ಲಿ? ದೇವಿಗೆ ಪೂಜೆ ಮಾಡ್ತೀರಿ, ಪೂಜೆ ಮಾಡ್ತೀರಾ, ಬೇರೆ ಬೇರೆ ಅಡುಗೆ ಮಾಡ್ತೀರಾ, ಅಲಂಕಾರ ಮಾಡ್ತೀರಾ, ಅದು ಅನುಷ್ಠಾನಕ್ಕೆ ಬಂತು. ಜಪ ಮಾಡ್ತೀರಾ ಅಥವಾ ಯಾವುದು ಸ್ತೋತ್ರ ಹೇಳ್ತೀರಾ, ಅವೆಲ್ಲ ಅನುಷ್ಠಾನಕ್ಕೆ ಬಂತು. ಅನುಸಂಧಾನ ಏನು ಮಾಡಿದ್ರಿ, ಮನಸ್ಸಿನೊಳಗೆ ಈ ಥರ ಮಾಡಬೇಕು ಅಂತ ಪ್ರಿಪೇರ್ ಆಗೋದು, ಅದು ಅನುಷ್ಠಾನಕ್ಕೆ ಸಿದ್ಧತೆ. ಅನುಸಂಧಾನ ಏನು ಮಾಡಿದ್ರಿ, ಅದೇ ನಾನು ಕೇಳಿದ್ದೆ. ಅನುಸಂಧಾನ ಏನು ಮಾಡಿದ್ರಿ ಅಂತ ಪ್ರಶ್ನೆ. ಈ ದಸರಾ ಹಬ್ಬ ಅನ್ನೋದು 10 ದಿವಸದ ಹಬ್ಬ, 9 ದಿವಸ ನವಮಿ, 10 ದಿವಸ ದಶಮಿ. ಇದನ್ನು 3 ದೇವಿಯರ ಹಬ್ಬ ಆಗಿ ಮಾಡ್ತಾರೆ, ಲಕ್ಷ್ಮೀ ದುರ್ಗಾ ಸರಸ್ವತಿ ನವದುರ್ಗೆ ಅಂತ ಹೇಳ್ತಾರೆ. ಇದನ್ನು ಸಾಮಾನ್ಯವಾಗಿ ದೇಶದಲ್ಲ ಲಕ್ಷ್ಮೀ ದುರ್ಗಾ ಸರಸ್ವತಿ ಹಬ್ಬಕ್ಕೆ ಮಾಡ್ತಾರೆ. ಈ ಲಕ್ಷ್ಮೀ ದುರ್ಗಾ ಸರಸ್ವತಿ ಬಗ್ಗೆ ಅನುಷ್ಠಾನ ಮಾಡೋಣ, ಅನುಸಂಧಾನ ಮಾಡೋಣ. ಆಯಿತಾ, ದಸರಾ ಹಬ್ಬ ಅಂದರೆ 10ನೇ ದಿವಸ ವಿಜಯದಶಮಿ ಅಂತ ಹೇಳ್ತಾರೆ. ಏನು ಅದು ಹಾಗೆ ವಿಜಯದಶಮಿ ಅಂದರೆ? ಮಹಾಭಾರತದಲ್ಲಿ ಹೇಳುವುದಾದರೆ ಪಾಂಡವರು ಆ ದಿವಸ ಆಯುಧಗಳನ್ನೆಲ್ಲ ತೆಗೆದು ಪೂಜೆ ಮಾಡಿ ವಿಜಯೋತ್ಸವ ಆಚರಿಸ್ತಾರೆ. ಅವರು ವಿಜಯೋತ್ಸವ ನಾವು ಯಾಕೆ ಮಾಡಬೇಕು, ಅದು ಅದು ನಾವು ಅನುಸಂಧಾನ. ಅದು ನೀ ಅವರು ಮಾಡಿದ್ರು ನಾವು ಮಾಡ್ತೀವಿ, ಅದು ಅನುಷ್ಠಾನ. ನಾವು ಯಾಕೆ ಮಾಡಬೇಕು, ಅದು ಅನುಸಂಧಾನ. ಅವರು ಮಾಡಿದ್ರಂತ ನೀವು ಮಾಡ್ಬೇಕಾ? ಅಲ್ಲ, ದಸರಾ ಹಬ್ಬನ ನಾವು ಆ ರೀತಿಯಲ್ಲಿ ಆಚರಿಸ್ತೇವೆ ಅಂತ, ಅದು ಅನುಷ್ಠಾನ ಅಂತ ಹೇಳ್ತೇನೆ. ನೀವು ಆಚರಣೆ ಮಾಡ್ತಿರೋದಕ್ಕೆ ಅನುಷ್ಠಾನ ಅಂತ ಹೇಳ್ತೇನೆ. ಅದನ್ನ ಯಾಕೆ ಮಾಡ್ಬೇಕು ಅಂತ ತಿಳ್ಕೊಳ್ಳೋದು ಅನುಸಂಧಾನ. ನಾನು ತಿಳ್ಕೊಂಡೆ, ನಾವ್ ಏನು ಕಾರ್ಯ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ರೆಡಿ ಮಾಡ್ಕೊಂಡಿರ್ತೇವೆ, ಇದನ್ನು ಈ ತರ ಮಾಡಿದ್ರೆ ಇವ್ರಿಗೆ ಒಳ್ಳೇದಾಗುತ್ತೆ, ಅದು ಅನುಷ್ಠಾನ. ಕಾರ್ಯರೂಪಕ್ಕೆ ತರುವುದಾದ್ರೆ ಅದು ಅನುಷ್ಠಾನ, ಅನುಷ್ಠಾನ. ಆದ್ರೆ ನಾನು ಪ್ರಶ್ನೆ ಕೇಳಿದೆ, ನಿಮ್ಮ ಮೊಮ್ಮಗ ಬಂದು ಕೇಳ್ತಾನೆ, ಆಯ್ತಾ ಅಜ್ಜಿ, ಪಾಂಡವರು ವಿಜಯದಶಮಿ ದಿವಸ ಮರದಿಂದ ಆಗುತ್ತೆ, ನೀವು ಯಾಕೆ ಪೂಜೆ ಮಾಡ್ತೀನಿ ಅಂತ ಕೇಳ್ತಾನ. ಅದಕ್ಕೆ ಉತ್ತರ ಏನು ಹೇಳ್ತೀರಾ? ಅದು ಅನುಸಂಧಾನ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಅನುಸಂಧಾನ. ಆಯಿತಾ, ವಿಜಯ ದಶಮಿ ಅಂತ ಹೇಳಿದರೆ ವಿಜಯ ಪ್ರಾಪ್ತಿಯಾದ ದಿವಸ. ಯಾರಿಗೆ? ನಿಮಗೆ, ನಮಗೆ. ನಮಗೆ ವಿಜಯ ಪ್ರಾಪ್ತಿಯಾದ ದಿವಸ. ಓಕೆ, ನಮಗೆ ವಿಜಯ ಪ್ರಾಪ್ತಿಯಾಗೋದಂದ್ರೆ ಏನು, ನಮ್ಗೆ ಯಾವ ವಿಜಯ ಸಿಗುತ್ತೆ ಹೇಳಿ? ವಿಜಯ ಯಾವಾಗ ಸಿಗುತ್ತೆ ನಿಮಗೆ? ಆತ್ಮಜ್ಞಾನ ಬಂದ ದಿವಸ ವಿಜಯ, ಅಜ್ಞಾನ ಹೋದ ದಿವಸ ವಿಜಯ. ಅದಕ್ಕೋಸ್ಕರ ವಿಜಯದಶಮಿ ಹಬ್ಬ ಅಂದರೆ
ಆತ್ಮಜ್ಞಾನವನ್ನು ಪಡೆದ ದಿವಸ ಹಬ್ಬ. ಇದು ಅನುಸಂಧಾನ. ಆತ್ಮಜ್ಞಾನ ಪಡೆದಾಗ ನಮ್ಮ ನಿಜವಾಗಲೂ ಜೀವನದಲ್ಲಿ ವಿಜಯ. ನೀವು ಮಹಾವೀರ ಅಂತ ಕೇಳಿದ್ರ, ಯಾರದು? ಹಾ, ಮಹಾವೀರ ಅಂದರೆ ಬಹಳ ಗ್ರೇಟ್ ಸೋಲ್ಜರ್ ಅಂತ. ಬೇರೆ ಯಾವುದೇ ದೇಶದಲ್ಲಿ ಒಬ್ಬ ದೊಡ್ಡ ಮಹಾವೀರ ಅಂತ ಆಗಿದ್ರೆ ಅವ್ರು ಸಾವಿರಾರು ಜನರನ್ನು ಸಾಯಿಸಿರಬೇಕು. ನಮ್ಮ ದೇಶದಲ್ಲಿ ಮಹಾವೀರ ಅಂದರೆ ಅದಲ್ಲ, ನಮ್ಮ ದೇಶದಲ್ಲಿ ತನ್ನನ್ನು ತಾನು ಯಾರು ಗೆಲ್ತಾನೋ ಅವನು ಮಹಾವೀರ. ನಿಮ್ಮನ್ನು ನೀವು ಯಾವಾಗ ಗೆಲ್ತೀರಾ ಆ ದಿವಸ ನೀವು ವಿಜಯ ಪ್ರಾಪ್ತಿ ಆದಾಗಿ. ಆಯ್ತಾ? ಈಗ ಜೀವಮಾನ ಪೂರ್ತಿ ಯಾರನ್ನು ಗೆಲ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ನಮ್ಮನ್ನು ಮಾಡ್ತಾ ಇದ್ರು, ಅಥವಾ ಸ್ವಲ್ಪ ದಿನ ಪ್ರಾರ್ಥನೆನೋ, ಅಪ್ಪ ಸರಸ್ವತಿ ಲಕ್ಷ್ಮಿ ಈ ಒಳ್ಳೆ ದಿವಸ ನಿಮ್ಗೆ ಪ್ರಾರ್ಥನೆ ಮಾಡ್ತೇನೆ, ನಮ್ಮ ಮಕ್ಕಳಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡು, ನಮ್ಮ ಗಂಡನಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡು, ನಮ್ಮ ಹೆಂಡತಿ ಬುದ್ಧಿ ಕೊಡು. ಗಂಡ ಮಕ್ಕಳಿಲ್ಲ, ನಾನು ಏನನ್ನೂ ಕೇಳಲ್ಲ. ಇವತ್ತು ತನಕ ಭಗವಂತ ಕೈ ಮುಗಿದ್ದಿರೋದು ಕೇಳಲ್ಲ. ಈಗ ನಾವು ನಮ್ಮ ಜೀವನದಲ್ಲಿ ಬೇರೆಯವರ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ವಿಜಯ ನಮ್ಮ ಮೇಲೆ ನಾವು ಪ್ರಾಪ್ತಿ ಮಾಡಲಿಕ್ಕೆ ಪ್ರಯತ್ನ ಈ 9 ದಿವಸ. ಅದನ್ನು 3 ರೀತಿಯಲ್ಲಿ ಇದು ಮಾಡ್ತಾರೆ, 3: ದುರ್ಗಾ, ಲಕ್ಷ್ಮಿ, ಸರಸ್ವತಿ. ದುರ್ಗಾ ಅಂದರೆ ದುರ್ಗತಿ ನಾಶಿನಿ, ದುರ್ಗತಿಯನ್ನು ನಾಶ ಮಾಡುವಂಥ. ದುರ್ಗತಿ ಅಂದರೆ ಕೆಟ್ಟದಾಗುವುದನ್ನು ತಪ್ಪಿಸೋದು. ಏನು ಕೆಟ್ಟದಾಗುವುದು ತಪ್ಪಿಸೋದು? ಮನುಷ್ಯ ಜನ್ಮ ಬಂದು ಆತ್ಮಜ್ಞಾನ ಪಡೆಯದೆ ಸತ್ತು ಹೋಗ್ಬಿಟ್ರೆ ಅದಕ್ಕಿಂತ ದೊಡ್ಡ ದುರ್ಗತಿ ಇಲ್ಲ. ಓಕೆ? ಜೀವನದಲ್ಲಿ ಆತ್ಮಜ್ಞಾನ ಪಡೆದು ಮುಕ್ತಿಯನ್ನು ಪಡೆಯದೆ ದೊಡ್ಡ ಸದ್ಗತಿ. ಅದಕ್ಕೆ ಸದ್ಗತಿ, ಅವರಿಗೆ ಸದ್ಗತಿ ಪ್ರಾಪ್ತ ಇಲ್ಲ ಅಂತ ಹೇಳ್ತಾರೆ. ಸದ್ಗತಿ ಅಂದರೆ ಒಳ್ಳೆಯ ಗತಿ. ಏನು ಗತಿ? ಆತ್ಮಜ್ಞಾನ ಪಡ್ಕೊಳ್ಳದೆ ಮಹಾ ಶ್ರೇಷ್ಠವಾದ್ದು ಮನುಷ್ಯ ಜನ್ಮದಲ್ಲಿ. ಇಲ್ಲ, ಏನಾಯಿತು, ಮನುಷ್ಯ ಜನ್ಮ ಬಂದು ವ್ಯರ್ಥ ಆಯಿತು, ಪುನಃ ಇನ್ನೊಂದು ಜನ್ಮ ಬರಬೇಕು. ಅದು ಯಾವ ಪ್ರಾಣಿ ಜನ್ಮನೋ ಮನುಷ್ಯ ಜನ್ಮ ಬರಬೇಕು, ಜನ್ಮ ಜನ್ಮಗಳು ಬರಬೇಕು. ಓಕೆ? ಸೊ ದುರ್ಗಾ ಅಂದರೆ ದುರ್ಗತಿ ನಾಶಿನಿ. ಆ ದುರ್ಗತಿ ನಾಶಿನಿ ದುರ್ಗಾಗೆ ಪ್ರಾರ್ಥನೆ. ಏನು ಪ್ರಾರ್ಥನೆ? ನಮ್ಮಲ್ಲಿರುವ ಅಸುರರನ್ನು ನಾಶ ಮಾಡು ಅಂತ. ನಮ್ಮಲ್ಲಿರುವ ಅಸುರ, ನಮ್ಮ ಮನೆಯಲ್ಲಿರುವವರಲ್ಲ, ನಮ್ಮನೊಳಗೆ ನಮ್ಮೊಳಗೆ ಅಸುರರು. ಅದೇನದು? ಯಾವುದು ಅಸುರರು? ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ. ಆಯ್ತಾ? ಇದೆಲ್ಲ ಬರೋದು ಇಲ್ಲಿಂದ. ಮನಸ್ಸು ಅಂದ್ರೆ ಏನು? ಮನಸ್ಸು ಅಂದ್ರೆ ಯೋಚನೆಗಳು. ನಿಮ್ಮ ಯೋಚನೆಗಳೇ ನಿಮ್ಮ ಜೀವನಕ್ಕೆ ಕಾರಣ. ಅಸುರರನ್ನು ನಾಶ ಮಾಡು ಅಂತ ಹೇಳಿದ್ರೆ ಈ ಯೋಚನೆಗಳನ್ನು ನಾಶ ಮಾಡು. ಯೋಚನೆಗಳನ್ನು ನಾಶ ಮಾಡಿದಾಗ ಏನಾಗುತ್ತೆ? ಮನಸ್ಸು ಶಾಂತ ಆಗ್ತದೆ. ಆ ಶಾಂತತೆಯಲ್ಲಿ ಆತ್ಮಾನಂದವನ್ನು ಅನುಭವಿಸ್ತೀರ. ಸೊ ಮೊದಲು ದುರ್ಗೆಗೆ ಪ್ರಾರ್ಥನೆ ಏನು? ನಮ್ಮಲ್ಲಿ ದುರ್ಗತಿ ನಾಶ ಮಾಡು. ದುರ್ಗತಿ ಅಂದ್ರೆ ನಮ್ಮ ಯೋಚನೆಗಳೇ, ಬೇರೆ ಏನು? ಹಾಂ, ದುರ್ಗತಿಗಳೇ ಯೋಚನೆಗಳು, ಬೇರೆ ರೀತಿ ಯೋಚನೆಗಳು. ಆ ಯೋಚನೆಗಳನ್ನು ನಾಶ ಮಾಡು ಅಂತ ಪ್ರಾರ್ಥನೆ. ಅಂದರೆ ಮೊದಲು ನಾಶ ದುರ್ಗಾ ಪೂಜೆ. ಕಡೆಗೆ ಒಳ್ಳೆಯದು ಗುಣಗಳು ಬರಬೇಕು ನಿಮಗೆ. ಏನು ಒಳ್ಳೆಯ ಗುಣಗಳು ಬರಬೇಕು? ಮನಸ್ಸು ಶಾಂತ ಆಗಬೇಕು. ಬರೀ ಕೆಟ್ಟ ಗುಣ ನಾಶ ಆದ ನೆಗೆಟಿವ್ ಹೋದರೆ ಪ್ರಯೋಜನ ಇಲ್ಲ. ಮನಸ್ಸು ಶುದ್ಧ ಆಗಬೇಕು, ಪರಿಶುದ್ಧ ಆಗಬೇಕು, ಶಾಂತ ಆಗಬೇಕು. ಅದಕ್ಕೆ ಲಕ್ಷ್ಮಿಗೆ ಪ್ರಾರ್ಥನೆ. ಲಕ್ಷ್ಮಿ ಅಂದರೆ ಏನು? ಲಕ್ಷ್ಮಿ ಅಂದರೆ ಲಕ್ಷ್ಯಂ ಶಬ್ದದಿಂದ ಬಂದೆ. ಮನುಷ್ಯರ ಲಕ್ಷ್ಯ ಎಲ್ಲಿ ಹೋಗುತ್ತೆ? ದುಡ್ಡಿನ ಕಡೆಗೆ. ಧನ, ಧಾನ್ಯ, ಐಶ್ವರ್ಯ, ಏನದು, ಸಂತಾನ, ಅವೆಲ್ಲ ಲಕ್ಷ ಅಂದ್ರೆ ಗುರಿ ಅಂತಲೂ ಇರುತ್ತೆ. ಅದೇ ಲಕ್ಷ್ಯ ಅಂತ ಹೇಳ್ತದ. ಮನುಷ್ಯರ ಲಕ್ಷ್ಯ ಯಾವ್ದು ಕಡೆ ಅದು ಲಕ್ಷ್ಮಿ ಅಂತ ಹೇಳ್ತದ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ ಅಂತಿದೆಲ್ಲ ಧನದ ಕಡೆ ಹೋಗುತ್ತೆ. ಆಯ್ತಾ? ಅದು ಬಾಹ್ಯದ ಕಡೆ ತೆರೆದಾಗ. ಅದೇ ಲಕ್ಷ್ಮಿ ನಾವು ಆತ್ಮಜ್ಞಾನಕ್ಕೆ ಪ್ರಯತ್ನ ಪಟ್ಟರೆ ಬಾಹ್ಯದಲ್ಲಿ ಅಷ್ಟೈಶ್ವರ್ಯ, ಅಂತರಂಗದ ಐಶ್ವರ್ಯ ಇದೆ, ಒಳಗಿನ ಐಶ್ವರ್ಯ ಇದೆ. ಅದಕ್ಕೆ ಸಾಧನ ಸಂಪತ್ತು ಅಂತ ಹೇಳೋದು. ಸಾಧನ ಸಂಪತ್ತು, ಬಾಹ್ಯ ಸಂಪತ್ತು ಧನ, ಧಾನ್ಯ, ವೈಡೂರ್ಯ, ಐಶ್ವರ್ಯ ಎಲ್ಲ.
ಒಳಗಿನ ಸಂಪತ್ತು ಶಮ ದಮ ತಿತೀಕ್ಷ ಉಪರತಿ ಶ್ರದ್ಧಾ ಸಮಾಧಾನ ಮುಮುಕ್ಷತ್ವ. ಒಳಗಿನ ಮನಸ್ಸಿನ ಒಳ್ಳೆಯ ಗುಣಗಳು ಬರಲಿ ಅಂತ ಮುಮುಕ್ಷತ್ವ. ಶಮ ಅಂದರೆ ನಮ್ಗೆ ಯಾವುದೇ ಬಾಹ್ಯ ವಸ್ತುಗಳಲ್ಲಿ ಉದ್ವೇಗ ಆಗುವುದಿಲ್ಲ. ದಮ ಅಂದರೆ ಇಂದ್ರಿಯಗಳ ಹಿಡಿತಲಿರ್ತದೆ. ಶಮ ದಮ ತಿತೀಕ್ಷ. ತಿತೀಕ್ಷ ಅಂದರೆ ಇದು ದೇಹಕ್ಕೆ ಅನಾರೋಗ್ಯ ಆಯಿತು, ಮೈಕೈಗೆ ನೋವಾಯಿತು, ಆದರೂ ಮನಸ್ಸು ಶಾಂತ ಆಗಿರ್ತದೆ. ಅಂದರೆ ನಿಮಗೆ ಸಾಮಾನ್ಯವಾಗಿ ಏನಾಗುತ್ತೆ, ಧ್ಯಾನಕ್ಕೆ ಕೂತ್ಕೊಂಡು 10 ನಿಮಿಷದಲ್ಲಿ ಕೈಕಾಲು ನೋವು ಶುರುವಾಗುತ್ತೆ. ಬೇರೆ ಕಡೆ ಟಿ ವಿ ನೋಡ್ತಾ ಇದ್ರೆ 2 ಗಂಟೆ ಇದ್ರೂ ನೋವು ಶುರುವಾಗಲ್ಲ. ಈಗ ಧ್ಯಾನ ಕೂತ್ಕೊಂಡ್ಬಿಟ್ರೆ 10 ನಿಮಿಷದಲ್ಲಿ ಕೂತ್ಕೊಳಕ್ಕಾಗಲ್ಲ, ಬೆನ್ನು ನೋವು ಸೊಂಟ ನೋವು ಶುರುವಾಗುತ್ತೆ. ಆಯಿತಾ? ಸೊ ಮೊದಲು ಧ್ಯಾನಕ್ಕೆ ದೇಹಕ್ಕೆ ಏನೇ ನೋವಾದರೂ ಅದನ್ನು ಶಾಂತವಾಗಿ ಸಾಕ್ಷಿ ಭಾವದಲ್ಲಿ ಗಮನಿಸ್ಲಿಕ್ಕೆ ಬರಬೇಕು. ಅದಕ್ಕೆ ತಿದೀಕ್ಷ ಅಂತ ಹೇಳೋದು. ಉಪರತಿ ಅಂದರೆ ಮನಸ್ಸನ್ನು ಪುನಃ ಪುನಃ ಆತ್ಮನ ಕಡೆ ತೆಗೊಂಡು ಹೋಗ್ಲಿಕ್ಕೆ ಬರಬೇಕು. ಉಪರ ಮನಸ್ಸು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ, ಮನಸ್ಸು ಪುನಃ ಪುನಃ ಆತ್ಮನ ಕಡೆ ತಿಳಿಸ್ಬರ್ಬೇಕು. ಶಮಾದ ಮಾತಿ ತೀಕ್ಷ ಉಪರತಿ ಶ್ರದ್ಧಾ. ಶ್ರದ್ಧೆ ಇರಬೇಕು. ಯಾವುದ್ರಲ್ಲಿ ಶ್ರದ್ಧೆ ಇರಬೇಕು? ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ. ಆತ್ಮ ವಿಚಾರದಲ್ಲಿ ನೀವು ಮಾಡೋದ್ರಲ್ಲಿ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಒದೆ ಬೀಳ್ತದೆ ಜೀವನದಲ್ಲಿ. ಇಲ್ಲ, ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಎಲ್ಲವನ್ನೂ ಕರೆಕ್ಟಾಗಿ ನಡೆಯುತ್ತೆ. ಅಲ್ಲಪ್ಪ, ನೀವು ಶ್ರದ್ಧೆಯಿಂದ ಕೆಲಸ ಮಾಡಿಲ್ಲ ಅಂತೇಳಿ ಅವ್ರು ಡಾಕ್ಟರ್ ಶ್ರದ್ಧೆಯಿಂದ ಕೆಲಸ ಮಾಡಿಲ್ಲ ಅಂತೇಳಿ ಪೇಷಂಟ್ ಬಂದು ಒದಿತಾರೆ. ಕೇಳಿರ್ತಾರ ಒದಿತಾರ ಇಲ್ಲ ಅಂತ. ನೀವು ಶ್ರದ್ಧೆಯಿಂದ ಎಲ್ಲಿ ಕೆಲಸ ಮಾಡಲ್ಲ, ಕೆಲಸ ಮಾಡೋಕೆ ಶ್ರದ್ಧೆ ಬೇಕೇ ಬೇಕು. ಅದರಿಂದ ಬದಿ ಒದಿತಾರೆ, ಕಸ್ಟಮರ್ ಬಂದು ಒದಿತಾರೆ. ಇದು ಬಾಹ್ಯ ಶ್ರದ್ಧೆ ಅಲ್ಲ, ಇದು ಅಂತರಂಗದ ಶ್ರದ್ಧೆ. ಅಂತರಂಗದ ನೋಡಿ, ಅದೇ ನಮ್ದು ನೋಡಿ, ನಾವು ಏನೇ ಹೇಳಿದ್ರು ಬಾಹ್ಯಕ್ಕೆ ತಿರುಗಿಸಿಬಿಡ್ತಾರ. ಶ್ರದ್ಧೆ ಇದು ಬಾಹ್ಯ ಪ್ರಪಂಚನೇ 100 to 99 ಒಂದೇ ಒಳಗಿನ ಶ್ರದ್ಧೆ. ಇಲ್ಲ, ಶ್ರದ್ಧೆ ಅಂದರೆ ಅಂತರಂಗದ ಆತ್ಮನ ಬಗ್ಗೆ ಶ್ರದ್ಧೆ, ಆತ್ಮ ವಿಚಾರ ಬಗ್ಗೆ ಶ್ರದ್ಧೆ. ಆಯಿತಾ? ಅದನ್ನು ಹೇಳಿಕೊಡೋ ಗುರುವಿನ ವಾಕ್ಯದಲ್ಲಿ ಶ್ರದ್ಧೆ, ಕಡೆಗೆ ವೇದಾಂತದ ವಾಕ್ಯದಲ್ಲಿ ಶ್ರದ್ಧೆ. ಇದಕ್ಕೆ ಶ್ರದ್ಧೆ ಅಂತ ಹೇಳೋದು. ನೀವು ಬಾಹ್ಯದಲ್ಲಿ ಶ್ರದ್ಧೆ ಬೇಕೇ ಬೇಕು, ಯಾಕಂದರೆ ಇಲ್ಲಿ ಶ್ರದ್ಧೆ ಇದ್ರೆ ಕೆಲಸ ಮಾಡಿದ್ರೆ ಏನಾಗುತ್ತೆ? ನಿಮ್ಗೆ ನಿಮ್ಮ ಮನೆಯಲ್ಲಿ ಕೆಲಸದವ್ರು ಇಲ್ಲಿ ಕೆಲಸದವ್ರು ಬರಲಿ, ಹಾಂ ಸಂಬಳ ಕೊಡ್ತೀರಾ? ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಬೇರೆಯವ್ರನ್ನ ಹುಡುಕ್ತೀರಾ? ಹಾಂ, ಶ್ರದ್ಧೆಯಿಂದ ಕೆಲಸ ಮಾಡೋದು ನಿಮ್ಗೆ ಅದು ಇಚ್ಛೆನೋ ಅಥವಾ ಕಂಪಲ್ಸರಿನೋ? ಇಚ್ಛೆ. ಹಾಂ, ಅಲ್ಲಲ್ಲ, ಕಂಪಲ್ಸರಿ ಇಲ್ಲ ಅದು, ಅದು ಮತ್ತು ಸಂಬಳ ಕೊಡಲ್ಲ ನೀವು. ಸೊ ಇಲ್ಲಿ ಏನಾಗುತ್ತೆ, ಶ್ರದ್ಧೆ ನೀವು ವಾಲಂಟಿಯರಿ, ನನ್ನ ಪ್ರಯತ್ನ ನನ್ನ ಉದ್ಧಾರಕ್ಕೋಸ್ಕರ ನಾನು ಶ್ರದ್ಧೆ ಇಡ್ತೇನೆ ಅಂತ ಆಗಬೇಕು. ಶ್ರದ್ಧಾ ಸಮಾಧಾನ. ಸಮಾಧಾನ ಅಂದರೆ ಮನಸ್ಸು ಸಮಾಧಾನವಾಗಿರಬೇಕು. ಮತ್ತು ಮುಮುಕ್ಷತ್ವ ಅಂದರೆ ನನಗೆ ಮುಕ್ತಿ ಬೇಕು ಅನ್ನೋ ಆಸೆ ಇರಬೇಕು. ನಾನು ಮುಕ್ತನಾಗಬೇಕು, ನಾನು ಆತ್ಮಜ್ಞಾನ ಪಡೆದು ಮುಕ್ತನಾಗಬೇಕು ಅಂತ ಇದು. ಇದನ್ನು ಪ್ರಾರ್ಥನೆ ಮಾಡಲಿಕ್ಕೆ ಲಕ್ಷ್ಮಿಗೆ ಪೂಜೆ, ಮೊದಲು ದುರ್ಗಾ ಪೂಜೆ, ಕಡೆಗೆ ಲಕ್ಷ್ಮೀ ಪೂಜೆ, ಕಡೆಗೆ ಸರಸ್ವತಿ ಪೂಜೆ. ಕೆಟ್ಟ ಗುಣ ಹೋಯಿತು, ಒಳ್ಳೆ ಗುಣ ಬಂತು, ಜ್ಞಾನ ಬಂದಿಲ್ಲ. ಆ ಜ್ಞಾನಕ್ಕೋಸ್ಕರ ಸರಸ್ವತಿ ಪೂಜೆ. ಎಂಥ ಜ್ಞಾನ? ಆತ್ಮಜ್ಞಾನ. ಜ್ಞಾನದಲ್ಲಿ 2 ಬಗೆ, ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಅಂತ. ಪರಾವಿದ್ಯೆ ಅಂದರೆ ಆತ್ಮಜ್ಞಾನದ ವಿದ್ಯೆ, ಇದು ಮಾಡ್ತಾ ಇದ್ದ ಕ್ಲಾಸ್ ಆತ್ಮಜ್ಞಾನ. ಅಪರಾವಿದ್ಯೆ ಅಂದರೆ ಹೊಟ್ಟೆಪಾಡಿಗೆ, ನೀವೇನೇನು ಕಲಿತೀರಾ ಜೀವನಕ್ಕೆ, ಅಡುಗೆ ಮಾಡೋದು, ಆಫೀಸಿಗೆ ಹೋಗೋದು, ಡಾಕ್ಟರ್ ಆಗೋದು, ಇಂಜಿನಿಯರ್, ಹೊಟ್ಟೆಪಾಡಿಗೆ. ಆತ್ಮಜ್ಞಾನದ ವಿದ್ಯೆ ಕೊಡುವಂಥ ಪರಾವಿದ್ಯೆಗೆ ಸರಸ್ವತಿಗೆ ಪೂಜೆ. ದುರ್ಗಾ ಪೂಜೆ ದುರ್ಗತಿ ನಾಶಕ್ಕೆ, ನಮ್ಮ ಕೆಟ್ಟ ಗುಣ ಹೋಗಲಿಕ್ಕೆ. ಲಕ್ಷ್ಮೀ ಪೂಜೆ ಒಳ್ಳೆಯ ಅಂತರಂಗದ ಸಾಧನ ಸಂಪತ್ತನ್ನು ಕೊಡಲಿಕ್ಕೆ. ಸರಸ್ವತಿ ಪೂಜೆ ಪರಾವಿದ್ಯೆ, ಆತ್ಮಜ್ಞಾನದ ವಿದ್ಯೆಯನ್ನು ಕೊಡಲಿಕ್ಕೆ. ಇದನ್ನು ಕೊಟ್ಟಾಗ, ಇದು ಪ್ರಾಪ್ತಿಯಾದಾಗ 10ನೇ ದಿವಸ ವಿಜಯದಶಮಿ. ವಿಜಯದಶಮಿ ಅಂದರೆ ಆತ್ಮಜ್ಞಾನ ಬಂದ ದಿವಸ. ಇದು ದಸರಾ. ಅದಕ್ಕೆ ದಸ್ ಹರ ಅಂತ ಹೇಳಿದರು. ದಸ್ ಹರ ಅಂದರೆ 10 ಸೋತು ಹೋಯಿತು ಅಂತ. ದಸ್ ಹರ್ಗಯ, ಅದೇನು 10 ಸೋತು ಹೋಯಿತು? ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಇದನ್ನು ಹಿಡಿತದಲ್ಲಿಟ್ಕೊಂಡ ಅಹಂಕಾರ ಅಂತ ಇತ್ತು, ಈಗೋ. ಆ ಅಹಂಕಾರಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ರಾವಣ ಅಂತ ಹೇಳಿದರು. ರಾವಣನಿಗೆ 10 ತಲೆ ಅಂತ ಹೇಳಿದರು. ಈ 10 ತಲೆ ಇದೆ, ಕೈ ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಭಾಳ ಪವರ್ಫುಲ್ ಅವನು. ಆ 10 ತಲೆಯ ರಾವಣ ಈ ನಿಮ್ಮ ಪಂಚಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನ ಹಿಡ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ.
ಅದನ್ನು ಸಾಂಕೇತಿಕವಾಗಿ ಆ 10ನೇ ದಿವಸ ಆ ಇದರಲ್ಲಿ ಯಾವುದರಲ್ಲಿ ಮೈದಾನದಲ್ಲಿ ರಾಮಲೀಲಾ ಮೈದಾನದಲ್ಲಿ ರಾವಣನ ಸಮಾರಂಭ, ಇದು ವಿಜಯದಶಮಿ. ಇದು ಅಂತರಂಗಕ್ಕೆ ಸಂಬಂಧಪಟ್ಟ ವಿಷಯ ಇದೆ, ಬಾಹ್ಯಕ್ಕೆ ಸಂಬಂಧಪಟ್ಟ ವಿಷಯನೂ ಇದೆ ವಿಜಯದಶಮಿ. ಆಯಿತಾ, ಬಾಹ್ಯಕ್ಕೆ ಅಂದರೆ ಈಗ ಬೇರೆ ಬೇರೆ ಹೇಳ್ತೇನೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬೇರೆ ಬೇರೆ ಇದ್ದಾರೆ. ಅದರಲ್ಲಿ ಕ್ಷತ್ರಿಯರಿಗೆ ಏನಾಗುತ್ತೆ, ಶತ್ರು ಸಂಹಾರ ಆಗಬೇಕು, ಬಾಹ್ಯ ಶತ್ರುಗಳು ಬೇರೆ ದೇಶವರು ಯುದ್ಧಕ್ಕೆ ಬರ್ತಾ ಇದ್ದಾರೆ, ಆ ಶತ್ರುಗಳ ಸಂಹಾರ ಆಗಬೇಕು. ಅದಕ್ಕೆ ದುರ್ಗೆಗೆ ಪೂಜೆ, ಶತ್ರು ಸಂಹಾರಕ್ಕೆ ಶಕ್ತಿ ಕೊಡುವಂತ. ಕಡೆಗೆ ಲಕ್ಷ್ಮಿಗೆ ಪೂಜೆ, ರಾಜ್ಯಕ್ಕೆ ಸಂಪತ್ತು ಬರಲಿ, ಪ್ರಜೆಗಳಿಗೆಲ್ಲ ಸಂಪತ್ತು ಬರಲಿ, ಒಳ್ಳೆಯದಾಗಲಿ ಅಂತ ಲಕ್ಷ್ಮಿ ಪೂಜೆ. ಸರಸ್ವತಿ ಪೂಜೆ, ಎಲ್ಲರಿಗೆ ಜ್ಞಾನ ಬರಲಿ ಅಂತ ಸರಸ್ವತಿ ಪೂಜೆ. ಕಡೆಗೆ ವಿಜಯದಶಮಿ ಅಂದರೆ ಶತ್ರುಗಳ ಮೇಲೆ ವಿಜಯ, ಬಾಹ್ಯ ಶತ್ರುಗಳು, ಅದು ಧರ್ಮದ ವಿಜಯ. ಓಕೆ, ಬಾಹ್ಯ ದೃಷ್ಟಿಯಿಂದ ನೋಡಿದಾಗ ಧರ್ಮಕ್ಕೆ ವಿಜಯ, ಅಂತರಂಗ ದೃಷ್ಟಿಯಿಂದ ನೋಡಿದಾಗ ಆತ್ಮಜ್ಞಾನ, ಇದು ವಿಜಯದಶಮಿ. ಇದು ಅನುಸಂಧಾನ. ಅನುಸಂಧಾನಕ್ಕೂ ಅನುಷ್ಠಾನಕ್ಕೂ ವ್ಯತ್ಯಾಸ ಗೊತ್ತಾಯ್ತಾ? ಗೊತ್ತಾಯ್ತು. ನಾನು ಒಬ್ಬರು ಇದು ಪ್ರವಚನ ಮಾಡುವಾಗ